ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿನ ರೀ ನಾವು ನಿಮಗೆ ಪಾಪಡ್ ರೆಸಿಪಿ ತೋರಿಸತ್ತೀವಿ. ಹಂಗ ಹಿಂಗ ಅಲ್ರಿ, ಉದ್ದಿನ ಹಪ್ಪಳ ಅಂತಲೂ ಕರಿಬೋದು. ಆಲ್ಮೋಸ್ಟ್ ಎಲ್ಲರೂ ಪಾಪಡ್ ಅಂತೀರಿ. ಹೋಟೆಲ್ದಾಗ ಹೋದ್ರೆ ಆತ್ರಿ ಮಸಾಲಾ ಪಾಪಡ ಅಥವಾ ಊಟದ ಜೊತೆ ಎಣ್ಣೆ ಕರ್ಕೊಂತಿತ್ತೀವಿ ಅಲ್ರಿ, ಆ ಒಂದು ಭಾಳ ಭಾರಿ ಆಗಿರುವಂತಹ ಉದ್ದಿನ ಹಪ್ಪಳ ನಾವು ಮನೆಯಾಗ ಹೆಂಗ್ ಮಾಡೋದು ಅಂತೇಳಿ ಬಹಳ ಸರಳ ವಿಧಾನದಾಗ ತಿಳಿಸ್ಕೊಡ್ತೇವಿ. ನೋಡಕ್ರೆ ಬರ್ರಿ ಹೆಂಗಾರ. ಈ ಉದ್ದಿನ ಹಪ್ಪಳಕ್ಕೆ ಏನೇನು ಬೇಕು ಹೆಂಗೆಂಗ್ ಮಾಡೋದು ಅಂತ ಹೇಳಿ ಮೊದಲಿಗೆ ನೋಡೋಣ. ಅದಕ್ಕೆ ನಾವು 3 ಕಪ್ ನಾವು ಉದ್ದಿನ ಹಿಟ್ಟನ್ನ ತಗೊಂಡಿವಿ. 3 ಕಪ್ ಉದ್ದಿನ ಹಿಟ್ಟು ಹಿಟ್ಟ ನಾವು ಡೈರೆಕ್ಟ್ ತಗೊಂಡಿವಿ. ನೀವು ಏನು ಮಾಡಬೇಕು ಹಿಟ್ ಮಾಡ್ಕೊಳ್ಳೋರು ಇದ್ರ ಅಂತಂದ್ರೆ ರೀ, ಉದ್ದಿನ ಬೇಳೆ ಬಿಸಿಲಿಗೆ ಆರಕ್ಕೆ ಆಮೇಲೆ ಗ್ರೈಂಡ್ ಮಾಡ್ಬೋದು ರೀ, ಇಲ್ಲ ಗಿರ್ನ್ಯಾಗ ನೀವು ಹೋಗಿ ಬೀಸ್ಕೊಂಡ ಬರ್ಬೋದು ರೀ. ಆದರೆ ಬಿಸಿಲಿಗೆ ನೀವು ಒಣಾಕಿರಬೇಕು ರೀ ಉದ್ದಿನ ಬೇಳೆ. ಹಿಂಗೆ ಮಾಡಿ ನೀವು ಉದ್ದಿನ ಹಿಟ್ಟು ತಯಾರು ಮಾಡ್ಕೋಬೋದು ರೀ. ಇನ್ನು ಈ ಮೆಣಸಿನಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ತಗೋಬೇಕು ರೀ. ಮೊದಲಿಗೆ ಒಂದು ಕಾರು ಕಲ್ಲಂಗ ನಾವು ಏನು ಮಾಡೋಣ ಅಂತಂದ್ರೆ, ಮೆಣಸಿನಕಾಳು ಇದ್ದವ್ರಲ್ಲ ಆ ಮೆಣಸಿನಕಾಳನ್ನು ಅರ್ಕೊಳ್ಳೋ ರೀ, ಅಂದ್ರೆ ಸಣ್ಣ ಮಾಡೋಣ ರೀ. ಪೂರ್ತಿ ಆ ಮೆಣಸಿನಕಾಳು ಪೂರ್ತಿ ಕುಟ್ಟಿ ನೀವು ಸಣ್ಣ ಮಾಡಿ ಇಟ್ಕೊಂಡು ಬಿಡ್ಬೇಕ್ರಿ. ನೆಕ್ಸ್ಟ್ ಏನೈತ್ರಿ, ಅದನ್ನು ಪುಡಿ ಮಾಡಿರ್ತಿರಲ್ಲ ಅದನ್ನು ಈ ಉದ್ದಿನ ಹಿಟ್ಟಿನಾಗ ನಾವು ಹಾಕಿದ್ದೀವಿ ರೀ. ಅಂದ್ರೆ ಆ ಮೆಣಸಿನಕಾಳಿನ ಪುಡಿ ಇರೋದ ಅದ್ರಾಗ ನಾವು ಜೀರಿಗೆ ತೋರಿಸಿಲ್ರಿದ್ದಾಗ ಅದ್ರ ಜೀರಿಗೆ ಹಾಕಿದ್ರೆ ಚಲೋ ಆಗ್ತಾವ. ಸ್ವಲ್ಪ ಜೀರಿಗೆನೂ ಅರಿನೂರು ಸಣ್ಣಂಗೆ ಪೂರ್ತಿ ಸಣ್ಣಂಗೆ ಕುಟ್ಟಿ ಪೌಡ್ರ್ ಮಾಡಿದ್ರಿ, ಅದನ್ನು ನೀವು ತೊಗೊಂಡು ಬಂದು ಈ ಉದ್ದಿನ ಹಿಟ್ಟಿನಾಗ ಹಾಕಬೇಕು ರೀ. ಉದ್ದಿನ ಹಿಟ್ಟಿನಾಗ ಈಗೇನೇನು ಹಾಕಿದ್ದೀವಿ ರೀ, ನಾವು ಮೆಣಸಿನಕಾಳು ಪುಡಿ ಮತ್ತು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಹಾಕಿದ್ದೀವಿ ರೀ. ಇವೆಲ್ಲನೂ ಹಾಕಿ ನಾವು ಮೊದಲಿಗೆ ಏನು ಅಂತಂದ್ರೆ ರೀ, ಒಂದ್ಸಲ ಡ್ರೈ ಮಿಕ್ಸ್ ಮಾಡೋಣ. ಪೂರ್ತಿ ಕೂಡಿಸ್ರಿ ಅದನ್ನಂದ್ರೆ ಎಲ್ಲ ಕಡೆ ಈ ಕಾಳು ಮೆಣಸು ಪುಡಿ ಆಗಬೇಕು, ಅದ ಮೇನ್ ಐತ್ರಿ ಅದ್ರಾಗ. ಈಗ ನೆಕ್ಸ್ಟ್ ಹಪ್ಪಳ ಖಾರ ಅಥವಾ ಪಾಪಡ್ ಖಾರ ಅಂತ ಕರಿತೀರಿ. ಇದು ನಿಮ್ಗೆ ಹೊಸದ ಅನಿಸ್ಬೋದು, ಹೊಸದಲ್ರಿ, ಇದು ಭಾಳ ಹಳೆಯದೈತಿ. ಪಾಪಡ್ ಖಾರ ಅಥವಾ ಹಪ್ಪಳ ಖಾರ ಎಲ್ಲ ಕಿರಾಣಿ ಅಂಗಡಿಯಾಗ ಸಿಗ್ತೈತ್ರಿ. ಅದಕ್ಕೆ ನಾವು ಬಿಸಿನೀರನ್ನು ಹಾಕತ್ತೀವಿ ಸ್ವಲ್ಪ, ಅಂದ್ರೆ ಒಂದು 2.5 ಟೇಬಲ್ ಸ್ಪೂನ್ ನಾವು ಪಾಪಡ್ ಖಾರ ತೊಗೊಂಡಿವಿ. ಅದಕ್ಕೆ ಬಿಸಿನೀರು ಹಾಕಿ ಇಟ್ಟು ಬಿಡಾತೀವ್ರಿ. ಈಗ ಸ್ವಲ್ಪ ಇಟ್ಟು ಆದಮೇಲೆ ಸ್ವಲ್ಪ ನೀವು ಇಲ್ಲಿ ಈ ಉದ್ದಿನ ಹಿಟ್ಟು ಎಲ್ಲ ಡ್ರೈ ಮಿಕ್ಸ್ ಮಾಡಿ ಇಟ್ಟಿರಲ್ಲ ಅದ್ರಾಗ ಪಾಪಡ್ ಖಾರದ ನೀರನ್ನು ಹಾಕಿ ನಾವು ಕಲಸಬೇಕಾಕತ್ರಿ. ಅದನ್ನೆಲ್ಲ ಹಾಕಿ ನೀವು ಚಲೋ ತಂಗಿ ಒಂದ್ಸಲ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಏನೈತಿರಲ್ಲ, ಇದನ್ನು ನಾವು ನಾದಕ್ಕೆ ಶುರು ಮಾಡ್ಬೇಕ್ರಿ. ಆವಾಗ ಹೆಂಗೆ ಮಾಡೋದು ಅಂತಂದ್ರೆ, ಒಮ್ಮೆ ಭಾಳಷ್ಟು ನೀರು ಹಾಕಂಗಿಲ್ಲ ರೀ, ಯಾಕಂತಂದ್ರೆ ಇದು ಉದ್ದಿನ ಇಟ್ಟಿರ್ತದ್ರೆ ಭಾಳ ಅಂದ್ರೆ ಭಾಳ ದಿನ ಇರ್ತದೆ ರೀ. ಒಬ್ಬೊಬ್ರಿಗೆ ಏನು ಇದು ಭಾಳ ಕಷ್ಟ ಆಯ್ತ್ರಪ್ಪ, ಇದನ್ನೆಲ್ಲ ನಾದಕೋದು ಬರೋಂಗಿಲ್ಲ, ಅಂಗಡಿಯಾಗೂ ಸುಮ್ಮತ್ತ ಅಂದ್ರೆ ಆಯಿತು ಅಂತ ಅನ್ನೂ ಮಂದಿನ ಭಾಳ ಆಗೈತ್ರಿ. ಆದ್ರೆ ಹಂಗೇನಿಲ್ಲರಿ, ಸ್ವಲ್ಪ ನೀರು ಹಾಕಬೇಕು. ಪೂರ್ತಿ ಅಂದ್ರೆ ಪೂರ್ತಿ ಗಟ್ಟಿ ಅಲ್ರಿ, ಪೂರ್ತಿ ಅಂದ್ರೆ ಪೂರ್ತಿ ಮಿದುನೂ ಅಲ್ಲ, ಆ ರೀತಿಯಾಗಿ ನಾದಬೇಕು. ಅಂದ್ರೆ ಸ್ವಲ್ಪ ಗಟ್ಟಿ ಇರಬೇಕ್ರಿ. ಈ ರೀತಿಯಾಗಿ ನೀವು ನೀರು ಸ್ವಲ್ಪ ಹಾಕಿ ನಾದಬೇಕು. ಈಗ ಬಂದೈತಿರಲ್ಲ ಹಿಂಗೆ ಬರಬೇಕ್ರಿ. ಈಗ ನೋಡ್ಬೋದು ಇಷ್ಟು ಬಂದು ಆದಮೇಲೂ ನೀವು ಅದನ್ನು ಹದ ಮಾಡಬೇಕ್ರಿ. ಹದಾನ ನಿಮ್ಗೆ ಭಾಳ ಸ್ವಲ್ಪ ಟೈಮ್ ಹಿಡಿತೈತಿ. ಈಗೇನು ಮಾಡಿರಿ, ಇದನ್ನು ಒಂದು ಪ್ಲೇಟ್ ಅಥವಾ ಒಂದು ಬರ್ನಿ ಅದು ಮುಚ್ಚಿ ಒಂದು 30 ನಿಮಿಷ ಬಿಟ್ಟು ಬಿಡ್ರಿ ಅದನ್ನು. ಅದನ್ನು ನೆನೆಯಲ್ಲಿ 30 ನಿಮಿಷ ಆದಮೇಲೆ ಮತ್ತೆ ತೆಗೆದು ಮತ್ತೆ ಹದ ಮಾಡಬೇಕ್ರಿ ಅದನ್ನು. ಅಂದಾಗ ನಾನು ನಿಮ್ಗೆ ಹಪ್ಪಳ ಮಾಡೋಕ್ಕೆ ಈಸಿ ಆಗ್ತಾವ. ಈಗ ನಾವು ತೆಗೆದೀವಿ ರೀ, ಒಂದು 30 ನಿಮಿಷ ಆಗೈತಿ, ತೆಗೆದೀವಿ. ತೆಗೆದು ಆದಮೇಲೆ ಮತ್ತೊಮ್ಮೆ ಅದನ್ನು ನಾದ್ತೀವಿ ರೀ, ಬರಬ್ಬರಿ ಅಂದರೆ ಹದ ಮಾಡ್ತೀವಿ ರೀ ಅದನ್ನು. ವಾಪಸ್ ಕೈಗೆ ಸ್ವಲ್ಪ ಬೇಕಂದ್ರೆ ಎಣ್ಣೆ ಹಚ್ಕೋಬೋದು ರೀ, ಇಲ್ಲಂತಂದ್ರೂ ಸ್ವಲ್ಪ ನೀರನ್ನು ಹಚ್ಕೋಬೋದು ರೀ. ಅಂದರೆ ಕೈಗೆ ಅಷ್ಟೇ, ಪೂರ್ತಿ ಅದಕ್ಕಲ್ರಿ. ಈ ರೀತಿಯಾಗಿ ನೀವು ಅದನ್ನು ಹದ ಮಾಡಬೇಕಾಗೈತೆ ರೀ. ಈಗ ಅದ್ರಾಗ ನಾವು 2 ಭಾಗ ಮಾಡಿ ಇಟ್ಕೊಂಡಿವ್ರಿ. ನೀವು ಒಂದನ್ನು ಮಾಡ್ಬೋದು ರೀ, ಆದರೆ ಸರಳ ಆಗಲಿ ಅನ್ನೋ ಕಾರಣಕ್ಕೆ ನಾವು 2 ಭಾಗ ಮಾಡಿ ಇಟ್ಕೊಂಡಿವ್ರಿ. ಒಂದು ಭಾಗ ನಾವು ಮುಚ್ಚಿ ಇಟ್ಬಿಡ್ನೋ ರೀ. ಈ ಕಡೆ ಒಂದು ಕಾರು ಕಲ್ಲಿನಾಗ ನಾವು ಸ್ವಲ್ಪ ನೀರು ಹಚ್ಚಿ ಒಂದು ಭಾಗ ಏನಿರ್ತೈತಿರಲ್ಲ, ಅಂದ್ರೆ ಒಂದು ಕಡೆ ಡೋ ಅಥವಾ ಕಣಕ ಏನು ಮಾಡಿಟ್ಟಿದ್ದಿರಲ್ಲ ಅದನ್ನು ಕುಟ್ಟಬೇಕ್ರಿ. ಒಂದು 7-8 ನಿಮಿಷ ತನಕ ಅಂತೂ ನೀವು ಕುಟ್ಟಬೇಕಾಗತ್ತೆ ರೀ. ನೀವು ಇದನ್ನು ನೋಡಿದ್ಕೊಳ್ಳೆ ನೆನಪಾಗ್ಬೋದು ರೀ, ನಾವು ಹೋಳಿಗೆ ಮಾಡ್ತಿರ್ತೀವಿ ಉತ್ತರ ಕರ್ನಾಟಕದಾಗ, ಆ ಕಣಕನು ಹಿಂಗೆ ಕುಟ್ತಿರ್ತೀವಿ ರೀ, ಅದನ್ನು ನೆನಪಾಗ್ತೈತಿ ಇದನ್ನು ನೋಡೋಣ. ಸೊ ನೀವು ಬರಬ್ಬರಿ ಅಂದರೆ ಬರಬ್ಬರಿಯಾಗಿ ಕುಟ್ಟಬೇಕು. ಟೈಮ್ ತೊಗೋರಿ, ಯಾಕಂತಂದ್ರೆ ಈ ಉದ್ದಿನ ಹಪ್ಪಳ ಮಾಡೋಕೆ ತಾಳ್ಮೆನೂ ಭಾಳ ಮುಖ್ಯ ರೀ. ಈ ಕಡೆ ಒಂದು ಪ್ಲೇಟ್ನಾಗ ನಾವು ಉದ್ದಿನ ಹಿಟ್ಟನ್ನು ತೆಗೆದ ಇಟ್ಕೊತೀರಿ. ಅಂದ್ರೆ ನೀವು ಹಂಗ ತೆಗೆದ ಇಟ್ಕೋಬೇಕು ರೀ. ಈಗ ನಾವು ಕುಟ್ಟಿದಿವ್ರಲ್ಲೇ ಅದ್ರಾಗಿನ ಒಂದು ಕಣಕ ಸ್ವಲ್ಪ ತಗೊಂಡ ಈ ಪರಿಶಿಮೆಲ್ಲ ಎಣ್ಣೆ ಹಾಕಿ ನಾವು ಅದನ್ನು ಈ ರೀತಿಯಾಗಿ ಉದ್ದುದ್ದ ಅಂದ್ರೆ ಹಿಂಗೆ ತಿಕ್ಕಿರಿ, ಅದ್ರಾಗ ಉಳ್ಳಿ ಮಾಡ್ಕೊಡ್ದೈತಿ ರೀ. ಆಮೇಲೆ ನಾವು ಒಂದು ಇದು ನೋಡ್ಕೊಂಡ ಉಳ್ಳಿ ಕಟ್ ಮಾಡ್ಕೊಂಡು ಚಾಕುಲಿನ ಕಟ್ ಮಾಡಿರಿ. ಈ ರೀತಿಯಾಗಿ ಅದು ತೆಳಗೆ ಸ್ವಲ್ಪ ಎಣ್ಣೆ ಐತಿ ಎಲ್ಲ ಮಿಕ್ಸ್ ಮಾಡಿ ಏನು ಮಾಡೋಣ ಅಂತಂದ್ರೆ ಇವನ್ನ ನಾವೊಂದು ಎದ್ರಾಗರೆ ತೆಗೆದು ಇಟ್ಕೋಬೇಕ್ರಿ. ಆದ್ರೆ ಪ್ರತಿ ಸಲ ಅದನ್ನು ಮುಚ್ಚಿಡ್ಬೇಕ್ರಿ, ಹಂಗೆ ಇಡಂಗಿಲ್ಲ. ಈಗ ಇಲ್ಲೈತೆ ಅಲ್ರಿ, ಇದ್ರಾಗ ನಾವು ಹಾಕಿ ಮುಚ್ಚಿ ಇಟ್ಕೊಳ್ಬೇಕಾಗತ್ತೆ ರೀ.
ಆಮೇಲೆ ನೀವು ಹಪ್ಪಳ ಮಾಡುವಾಗ ಭಾಳ ಸರಳ ಅಂದ್ರೆ ಸರಳ ಐತ್ರಿ, ಇನ್ನೆಲ್ಲ ಕೆಲಸ ಭಾಳ ಈಸಿ. ಮೇನ್ ಅಂತಂದ್ರೆ ನಾದು ದ್ವಂದ ನಿಮಗೆ ಭಾಳ ಅಂದರೆ ಭಾಳ ಅಂದ್ರೆ ಡಿಫಿಕಲ್ಟ್ ಅನ್ನಿಸ್ತಿರ್ತತಿ, ಬಟ್ ನಾವು ಅದನ್ನು ಈಸಿ ಮಾಡಿ ತೋರಿಸಿದೀವಿ. ಈಗ ಒಂದು ಉಳ್ಳಿ ತೊಗೊಳಿದ್ರಿ, ಅದನ್ನು ಸ್ವಲ್ಪ ನಾವು ಒತ್ತಿ ಆದಮೇಲೆ ಈ ಉದ್ದಿನ ಹಿಟ್ಟಿನಾಗ ಎರಡು ಸೈಡ್ ಅದನ್ನು ಅಂದರೆ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕ್ರಿ. ಲಟ್ಸುವಾಗ ನೋಡ್ರಿ ಈ ರೀತಿ ಅಂದ್ರೆ ಹಪ್ಪಳ ಲಟ್ಸಾಕಂತನ ಈ ಲಟ್ಟನಿಗೆ, ಹಪ್ಪಳ ಮತ್ತು ನಾವು ಸಜ್ಜಿ ರೊಟ್ಟಿ ಮಾಡ್ತಿರ್ಲಿ ಅದಕ್ಕೆ ಲಟ್ಸಾಕಂತನ ಈ ರೀತಿ ಲಟ್ಟನಿಗೆ ಇರ್ತಾವ. ಇದರಲ್ಲೇ ನೀವು ಲಟ್ಟಿಸ್ರಿ ಭಾಳ ಸರಳವಾಗಿ ಅಂದ್ರೆ ಗೆರಿ ಮೂಡ್ತಾವ್ರಿ, ಅದ್ರ ಮೇಲೆ ಈ ರೀತಿ ಗೆರಿ ಇರ್ತಾವೆ. ಅದನ್ನ ಒಂದ್ಸಲಿ ಲಟ್ಟಿಸಿದ್ದಾದ್ಮೇಲೆ ಮತ್ತೊಂದ್ಸಲ ಉದ್ದಿನ ಹಿಟ್ಟು ಹಚ್ಚಿ ಎರಡು ಸೈಡ ನೀವು ಅಂದ್ರೆ ಬರಬ್ಬರಿ ಹಂಗೆ ಲಟ್ಟಿಸ್ಬೇಕ್ರಿ, ರೌಂಡ್ ಶೇಪ್ದಾಗ ಅಥವಾ ನಿಮ್ಗೆ ಹೆಂಗೆ ಬೇಕು ಹಂಗೆ ಲಟ್ಟಿಸ್ರಿ, ಏನಿಲ್ಲ ಭಾಳ ಸರಳ ಐತ್ರಿ ಅದು. ಈಗ ನೋಡ್ರಿ ನೀವು ಈ ಲಟ್ಟನಿಗೆ ಲಟ್ಟಿಸಿದ್ರಿ ಅಂದ್ರೆ ಗೆರಿನೂ ಮಂತ ಅಂದ್ರೆ ಡಿಸೈನು ಕಾಣ್ತತಿ ಮತ್ತು ಕೆಲಸನೂ ಜಲ್ದಿ ಆಗ್ತೈತಿ. ನೀವು ಈ ರೀತಿಯಾಗಿ ಭಾಳ ಸುಲಭವಾಗಿ ಉದ್ದಿನ ಹಪ್ಪಳ ಅಥವಾ ಪಾಪಡನ್ನು ರೆಡಿ ಮಾಡ್ಕೋಬೋದು. ಈಗ ಇನ್ನೊಂದು ಕಡೆ ನಾವು ಸ್ವಲ್ಪ ಎಣ್ಣೆ ಹಚ್ಚಿದ್ದೀವಿ, ಅದನ್ನು ಈಗ ಉದ್ದಿನ ಹಿಟ್ಟಿನಾಗ ಎರಡು ಸೈಡ್ ಎದ್ದಿ ಆಮೇಲೆ ಇದು ನಾರ್ಮಲ್ ಲಟ್ಟನಿಗೆ ಇರ್ತೈತಿರಲಿಲ್ಲ ಮನೆಯಾಗ ಅದರಲ್ಲೇ ನಾವು ಲಟ್ಟಿಸಿ ತೋರಿಸತ್ತೇವೆ. ನೀವು ನೋಡ್ಬೋದು ರೀ ಆಗಲೇದು ಏನೈತಿರಲ್ಲ ಆ ಲಟ್ಟಿನಗಿಲೆ ಪಟ್ಟನ ಹೋಗ್ತೈತಿ, ಅಂದ್ರೆ ಕೆಲಸನೂ ಜಲ್ದಿ ಆಗ್ತೈತಿ. ಇದರಲ್ಲೇನು ಮಾಡ್ಕೋಬೋದು ರೀ, ಅಂದ್ರೆ ಒಂದು ಇಬ್ಬರು ಮಾಡತ್ತಿದ್ರತಿಗೋ ಇದರಲ್ಲೇನು ಆಗ್ತೈತಿ ರೀ, ಬಟ್ ಒಬ್ಬರ ಇದ್ದಾಗ ನೀವು ಆ ಲಟ್ಟಿನಿಗಿದ್ವಿ ರೀ ಜಲ್ದಿ ಆಗ್ತೈತಿ, ಅದನ್ನು ನಾವು ಪರ್ಸನಲ್ ಆಗಿ ಸಜೆಸ್ಟ್ ಮಾಡ್ತೀವಿ. ಈಗ ನೋಡ್ಬೋದು ನೀವು ಅದರಲ್ಲೇ ಇದರಲ್ಲೇ ಯಾವ ಹೆಂಗೆ ಡಿಫ್ರೆನ್ಸ್ ಕಾಣ್ತೈತಿ ನಿಮಗೆ ಅಂತೇಳಿ. ನೀವು ಆ ಲಟ್ಟಿನಿಗೆ ಮೇಲೂ ಈ ರೀತಿಯಾಗಿ ಮಾಡ್ಬೋದು ರೀ, ಅಂದ್ರೆ ಪರಿಸಿ ಮೇಲೆ ನಾವು ಇದಕ್ಕೆ ತೋರಿಸಿದ್ದೀವಿ ಈ ರೀತಿ ಮೇಲೂ ನೀವು ಲಟ್ಟಿಸ್ಬೋದು ರೀ, ಭಾಳ ಸರಳವಾಗಿ ತಿಳುವಾಗಿ ಬರ್ತಾವೆ. ಆಮೇಲೆ ಅದನ್ನು ಒಂದು ಕಡೆ ಇಟ್ಟಿರ್ತೀವಿ ರೀ, ಆಮೇಲೆ ನೀವು ಆರಕ್ಕೆ ಹಾಕ್ಬೇಕ್ರಿ, ಎಲ್ಲಿ ಒಂದು ತೆಳಗೇನ್ರಿ ಹಾಸ್ರಿ, ಆಮೇಲೆ ಅದನ್ನು ಆರಕ್ಕೆ ಹಾಕಿಬಿಡ್ರಿ. ಈಗ ಇನ್ನೊಂದು ಇಟ್ಟಿದ್ದೀವ್ರಲ್ಲ ನಾವು ಮುಚ್ಚಿ ಅದನ್ನು ತಗೊಂಡ ಸೇಮ್ ಎಣ್ಣೆ ಹಚ್ಚಿ ನಾವು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿದ್ಕೊಂಡ್ರಿ ಅದರಲ್ಲೇನು ಉಳ್ಳಿ ಮಾಡ್ಕೊಳ್ಬೇಕಾಗತ್ತೆ ರೀ. ಉಳ್ಳಿ ಮಾಡ್ಕೊಂಡ ನಾವು ಇದೇ ಹೆಂಗೆ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡ್ಬೇಕು ರೀ. ಉಳ್ಳಿ ಕಟ್ ಮಾಡ್ಕೊಳ್ದು ಈ ರೀತಿ ಒಂದೊಂದು ಉಳ್ಳಿ ಸ್ವಲ್ಪ ನಾವು ಗುಂಡ್ಗೆ ಮಾಡಿ ಅದಕ್ಕೆ ಉದ್ದಿನ ಹಿಟ್ಟು ಹಚ್ಚಿ ನಾವು ಲಟ್ಟಿಸ್ಬೇಕಾಕೈತಿ ರೀ. ರೌಂಡ್ ಶೇಪ್ದಾಗೂ ಬರ್ತಾವೆ, ಆರಾಮ್ ಸಿರಿಯಾಗಿ ನೀವು ಮಾಡ್ಕೋಬೋದು. ನೋಡಿರಿ ಹಿಟ್ಟು ಚೆನ್ನಾಗಿ ನಿಮ್ಗೆ ಯಾವ ಸೈಜ್ ಬೇಕಿರಲಿಲ್ಲ ಆ ಸೈಜ್ ನೀವು ಮಾಡಿರಿ, ದೊಡ್ಡ ಮಾಡಿರಿ ಅಂದ್ರೆ ಮಸಾಲೆ ಪಾಪಡ್ ಮಾಡ್ಕೊಂಡು ತಿನ್ನುವಾಗ ನಿಮ್ಗೆ ಈಸಿ ಆಗ್ತೈತಿ. ಈಗ ನಾವು ಇದನ್ನು ಒಂದು ಕಡೆ ಹಾಸಿ ಬಿಟ್ಟೀವ್ರಿ, ಇದನ್ನು ಒಂದು 20 ನಿಮಿಷ ಹಾಕೈತಿರಲ್ಲ, 20 ನಿಮಿಷದ ತನಕ ಹಿಂಗೆ ಅಂದ್ರೆ ಫ್ಯಾನ್ಗಳು ಇರಲಿಲ್ಲ ಅಂದ್ರೂ ನಡೀತೈತೆ ರೀ, ಇಲ್ಲ ಫ್ಯಾನ್ಗಳಿಗೆ ಇಡ್ತೀನಂತಂದ್ರೆ ಇಡ್ರಿ, ಆದರೆ ಫ್ಯಾನ್ಗಳಿಗೆ ಇರಲಿಲ್ಲ ನಡೀತೈತೆ ರೀ. 20 ನಿಮಿಷ ಆದಮೇಲೆ ತಿರುಗಿಸಾಕ್ರಿ, ಮತ್ತು 20 ನಿಮಿಷ ಆದಮೇಲೆ ಮತ್ತೊಂದು ತಿರುಗಿಸಾಕ್ರಿ, ಹಿಂಗೆ ಒಂದು 2 ಸಲ ಮಾಡಿರಿ. ಅದಾದಮೇಲೆ ನಾವೆಲ್ಲ ಜೋಡಿಸಿಟ್ಕೊಂಡಿವಿ ಸೈಜ್ ಯಾವ್ಯಾವುದೋ ಹಂಗೆ ನೋಡಿ, ಮರುದಿನ ಮುಂಜಾನೆ ಬಿಸಿಲ್ದಾಗ ಇರ್ತೈತಿರಲ್ಲ ಅವಾಗ ಒಂದು 20 ನಿಮಿಷ ನೀವು ಹಾಕ್ಬೇಕು. ಹಿಂಗೆ ಒಂದ್ರ ಮೇಲೆ ಒಂದು ಹಾಕ್ರಿ, ಒಂದು 20 ನಿಮಿಷರೇ ಭಾಳ ಬೇಡ, ಒಂದು 20 ನಿಮಿಷ ಈ ರೀತಿ ಮಾಡ್ಬೇಕ್ರಿ, ಮತ್ತು 20 ನಿಮಿಷ ಆದಮೇಲೆ ವಾಪಸ್ ತಿರುಗಿಸಿ ಹಾಕ್ಬೇಕ್ರಿ. ಈ ರೀತಿ ಮಾಡಿದ್ರಿ ಅಂತಂದ್ರೆ ಪಾಪಡ್ ರೆಡಿ. ಇಷ್ಟ ರೀ ಭಾಳ ಅಂದ್ರೆ ಭಾಳ ಸರಳವಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಗೆ ನಿಮಗೆ ನಾವು ತೋರಿಸಿದ್ದೀವಿ. ಈ ರೀತಿ ಮಾಡಿದ್ರಿ ಅಂತಂದ್ರೆ ಪಾಪಡ್ ರೆಡಿ ಹಾಕವು. ಇನ್ನು ಲಾಸ್ಟ್ ಕೆಲಸ ಕರೆದೊಮ್ಮೆ ತೋರಿಸ್ಬಿಡ್ತೀವಿ. ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ರೀ. ಈಗ ನೋಡ್ಬೋದು ನೀವು ಎಣ್ಣೆ ಕಾದಾದ್ಮೇಲೆ ಒಂದು ಪಾಪಡ್ ಬಿಡ್ರಿ, ಸೇಮ್ ಟು ಸೇಮ್ ನೀವು ಹೆಂಗೆ ತರ್ತಿರಲಿ ಅಂಗಡಿಯಾಗ ಆ ಪಾಕೆಟ್ದು ಹಂಗನ ರೆಡಿಯಾಗಿ ಬಂದವು. ಇದ್ರ ಮೇಲೆ ನೀವು ಹಿಂಗೆ ಕರ್ಕೊಂಡು ಆದ್ಮೇಲೆ ತ ಯಾವಾಗಾರ ನಾಷ್ಟ ಅದು ಇಲ್ಲದಾಗ ಒಂದೊಂದ್ಸಲ ಏನಾರ ತಿನ್ಬೇಕು ಅನಿಸಿರ್ತೈತೆ ನಿಮಗೂ ಸಂಜೆ ಮುಂದಾದು. ಅದ್ರ ಮೇಲೆ ಸ್ವಲ್ಪ ಖಾರ, ಚಾಟ್ ಮಸಾಲ, ಉಪ್ಪ, ಟೊಮ್ಯಾಟೊ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಬಗ್ಗೆ ರೀ ಮಸ್ತ್ ಅಂದ್ರೆ ಮಸ್ತ್ ರೆಡಿಯಾಗಿ ಬರ್ತದೆ. ಈ ರೀತಿ ಮಸಾಲ ಪಾಪಡ್ ತಿನ್ಬೋದು ರೀ, ಅಥವಾ ಏನರ ಸ್ವೀಟ್ಸ್ ಇದ್ದಾಗ ಅದ್ರ ಜೊತೆನೂ ತಿನ್ಬೋದು. ನೀವು ಎಣ್ಣೆ ಕರಿದ ವಾಲ್ಯ ಅಂತಂದ್ರೆ ಈ ರೀತಿ ನೀವು ಬೇಯಿಸಿ ಅಂದ್ರೆ ಸುಟ್ಟನು ತಿನ್ಬೋದು ರೀ. ನಿಮ್ಮ ಇಷ್ಟ ಯಾವ ರೀತಿ ಮಾಡ್ತೀರಿ ಆ ರೀತಿ ನೀವು ರೆಡಿ ಮಾಡ್ಕೋಬೋದು ರೀ. ಈಗ ನೋಡ್ಬೋದು ಎರಡು ರೀತಿಯಲ್ಲಿ ನಾವು ನಿಮ್ಗೆ ತೋರಿಸಿದ್ದೀವಿ. ಈ ರೀತಿ ಭಾಳ ಸರಳವಾಗಿರುವಂಥ ಇನ್ನೂ ಹಪ್ಪಳ ರೆಸಿಪಿ ನಮ್ಮ ಚಾನಲ್ದಾಗ ಅನೇಕ ಅದಾವೆ ರೀ, ಅವನ ಯಾವ ನೋಡಿಲ್ಲ ಅಂತಂದ್ರೆ ನೋಡಿಬರ್ರಿ, ಮುರಿದು ತೋರಿಸಿದ್ದೀವಿ ಬರಬರಿ ಬಂದಾವೆಲ್ಲರಿ. ಹಂಗಾದ್ರೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ. ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖೀ ಭವ.